ನೀವು ನೋಡಿ ಸರ್ ಎಷ್ಟು ಚೆನ್ನಾಗಿ ಸಿನಿಮಾ ಮಾಡ್ತೀರಾ. ಅಲ್ಲಿ ಅವ್ನು ಗೋವಿಂದ ಇದ್ದಾನೆ ಡೈರೆಕ್ಟ್ರು, ಬೇರೆ ಹೆಸರು ನಾನು ಹೇಳ್ತಾರೆ ಡೈರೆಕ್ಟ್ರು. ಏನು ಚೆನ್ನಾಗಿ ಮಾಡಲ್ಲ ಸರ್, ನಂದೇ ಮೇನ್ ರೋಲ್ ಮಾಡಿಸ್ದ, ವೇಸ್ಟು ಸರ್, ನೀವು ಅದ್ಭುತ ಸರ್ ಅಂತ ಫುಲ್ ಹೊಗಳ್ಬಿಟ್ಟ ಇವನು. ಹಾಂ, ಏನು ಮಾಡ್ದ ಅವನು, ಗೋವಿಂದ ಸರಿ ಇಲ್ಲ ಸರ್, ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ. ನೆಕ್ಸ್ಟ್ ಡೇ ಇವ್ರು ಬಂದರು, ಗೋವಿಂದ ಬಂದರು, ಇವ್ರು ಬಂದೇ ಕೂತವ್ರು. ಗೋವಿಂದ ನೀನು ಚೆನ್ನಾಗಿ ಮಾಡಿಲ್ವಂತೆ ಇವನು ಹೇಳಿದ್ದು. ಹಾಂ, ಏನು ಕೂತಿ ಥರ ಮಾಡ್ದಂತೆ ನಿನ್ನ ಡೈರೆಕ್ಷನ್ ಬರಲ್ವಂತೆ ಇವ್ರು ಹೇಳಿದ್ದು. ನಾನು ನೀನು ಒಂದು ದೊಡ್ಡ ರೋಲ್ ಕೊಟ್ಟಿದ್ದೆ, ನೀನು ಬೈತಾ ಇದ್ದೆ ಅರ್ಧ ಗಂಟೆ ಕೂತ್ಕೊಂಡು. ಅವತ್ತು ಗೊತ್ತಾಯಿತು ರವಿಚಂದ್ರನ ಮುಂದೆ ಯಾರನ್ನೂ ಬೈಬಾರ್ದು ಅಂತ. ಸುಳ್ಳು ಹೇಳಬಾರ್ದು, ಬೈಲೂಬಾರ್ದು, ಓಪನಾಗಿ ಹೇಳ್ಬಿಡ್ತಾರೆ. ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ಶಾಂತಿ ಕ್ರಾಂತಿ ಕರೆಸ್ಬಿಟ್ರು, ನಾನು ಹೋದೆ. ನಾನು ಹೋಗಿ ನಿಂತರೆ ನನ್ನ ಯೂನಿಫಾರ್ಮ್ ಹಾಕೊಂಡು ಆಗಲೇ ಬ್ಯಾಂಕ್ ಜನಾರ್ದನ್ ನಿಂತುಬಿಟ್ಟವ್ರೆ. ಅವರು ಕನ್ಫ್ಯೂಸ್ ಆಗಿಬಿಟ್ಟಿದ್ದು ಇಬ್ಬರು. ಹಾಗೆ ಬ್ಯಾಂಕ್ ಜನಾರ್ದನ್ ರೋಲ್ ಮಾಡಿದ್ರು. ರವಿ ಸರು, ಯಾಕೋ ವಾಪಸ್ ಹೋಯ್ತಾ ಇದೆಯಾ ಅಂದರು. ಇಲ್ಲ ರೀ, ಕನ್ಫ್ಯೂಸ್ ಆಗೈತೆ ಅವ್ರಿಗೆ, ಬೇರೆ ನಾನು ಮಾಡ್ತೀನಿ ಇನ್ನೂ ಅಂದ್ರು. ನಿಮ್ಮ ಜೊತೆ ಇದ್ದೀನಲ್ಲ ಸರ್, ಅದಕ್ಕೆ ನನಗೆ ಇನ್ನೇನು ಬೇಕು ಸರ್, ನಾನು ಆ ಶಾಂತಿ ತೊಗೊಂಡು ಸರ್, ನೀವು ಕ್ರಾಂತಿ ಮಾಡ್ತಾ ಇದ್ದೀರಾ ಅಂದೆ. ಹೋಗು ಅಂದರು. ಸರ್ ಅವ್ರು ಹೆಂಗೆ ಇಷ್ಟು ಜನ ಮಾತಾಡಿದ್ರು ಅಂದರೆ, ನನ್ನ ಮೇಕಪ್ಪು ವಿಗ್ಗು ಎಲ್ಲ ಹಾಕ್ಕೊಂಡು ರವೀಂದ್ರ ಕಲಾಕ್ಷ ಇಲ್ಲ ಯಾವುದೋ ಒಂದು ದೊಡ್ಡ ಸ್ಟೇಡಿಯಂ ಫಂಕ್ಷನ್ ನಿಂತಿದ್ದೀನಿ. ರವಿ ಸರ್ ಬಂದರು, ಏಯ್ ನಿನಗೆ ಹಾಕೋಬೇಕು ಮೇಕಪ್ಪು, ನಿನಗೆ ಹಾಕಬೇಕು ಬಣ್ಣ, ನಿನಗೆ ಹಾಕೋಬೇಕು ವಿಗ್ಗು, ಯಾಕೆ ನೀನು ಒಳಗಡೆ ತಾಕತ್ತಿದ್ಯೋ, ಹೋಗೋ ಸ್ಟೇಜ್ ಮೇಲೆ ನಿಂತರೆ ಜನ ಕೇಳ್ತಾರೆ. ಏನು ಸರ್ ಹಿಂಗೆ ಅಂದ ತಕ್ಷಣ ನಾವೇನಾಗ್ತೀವಿ ಹೇಳಿ, ದೊಡ್ಡವರಾಗ್ಬಿಡ್ತೀವಿ ನಾವು ಒಳಗಡೆ, ಇನ್ನೂ ಏನೇನೋ ಕಲಿಬೇಕು, ಏನೇನೋ ಮಾಡಬೇಕು. ರವಿ ಸರ್ ಹಿಂಗೆ ಹೇಳ್ಬಿಟ್ರು ಅಂತ. ನಿಮ್ಗೇನು ಬೇಕು, ನಾವೆಲ್ಲ ಮೇಕಪ್ ಎಲ್ಲ ಹಾಕ್ಕೊಂಡು ಎಲ್ಲ ಕ್ಯಾಮ್ರಾಗೆ ನಿಮ್ಗೇನು ಬೇಡವಲ್ಲ, ಸುಮ್ಮನೆ ನಿಂತರೆ ಸಾಕೋಣ. ಸರ್ ಸರಳವಾಗಿ ಬೈಯೋ ಥರ ಮಾತಾಡಿ ನಮ್ಮ ಜೀವನದ ಸಿದ್ಧಾಂತನ ಇಟ್ಟು ಹೊಗಳಿ ನಮ್ಮನ್ನು ಹೇಳ್ಬಿಟ್ರೆ ನಾವುಗಳು ಕಲಿಬೇಕಾಗ್ತದೆ ಅವ್ರಿಗೋಸ್ಕರ. ಅವ್ರ ಪಿಕ್ಚರಲ್ಲೆಲ್ಲ ನನಗೆ ಚಾನ್ಸ್ ಕೊಟ್ಟಾರೆ. ನೀವು ಭಾಳ ಜನ ಮರ್ತೋಗಿರ್ತಾರೆ, ಭಾಳ ಜನ ನಾನು ಕೇಳಿದ್ರು ಇವರು 300 ಪಿಕ್ಚರೆಲ್ಲ ಮಾಡೋರು, ನಾನು 30 ನೋಡಲಿಲ್ವಲ್ಲ ಅಂತ. ನಮ್ಮ ಕರ್ಮ ಏನು ಮಾಡೋಕ್ಕಾಯ್ತದೆ. ನಾನು ಮಾಡೋ ಸಿನಿಮಾಲೆಲ್ಲ ನಾನು ಹೇಳಿದ್ನಲ್ಲ, ಕೆಳಗಡೆ ಆ್ಯಂಕರ್ಶಿಪ್ ಬಿದ್ದೋಯ್ತು ಅಂತ ಎತ್ಕೊಳ್ಳೋಕೆ ಹೋದರೆ ನಾನು ರೋಲ್ ಮುಗಿದೋಗಿರ್ತದೆ. ನೀವು ಎಲ್ಲ ಲೇಟ್ ಬಂದಿರಬೇಕು, ಹೋಗ್ಬಿಟ್ಟಿರ್ತದೆ, ಅಥವಾ ಜಲ್ದಿ ಅದು ಹೋಗ್ಬಿಟ್ಟಿರಬೇಕು. ಅದೇ ಥರ ಆಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ರವಿಚಂದ್ರ ಸರು ಸಣ್ಣ ರೋಲ್ ಆಗಲಿ ನಾನು ಕರೆಸೋರು, ಏ ಬರೋ ಮಾಡ ಕರೆದವ್ರೆ, ಎಲ್ಲ ಎಷ್ಟೊಂದು ಸಿನಿಮಾ ಕರೆದವ್ರೆ. ನಿಮ್ಗೆ ಹೇಳೋಕ್ಕೆ ನೆನಪು ಮಾಡ್ಕೊಂಡ್ರೆ ಇವತ್ತು ನೀವು ಒಂದು ಸಿನಿಮಾ ನೆನೆಸಿದ್ರಲ್ಲಿ ನೆನಪಿಸಿದ್ರಲ್ಲಿ ನನಗೆ ಮರ್ತೋಗಿದೆ. ಆ ಥರ ಒಂದೊಂದು ಸಿನಿಮಾ ನನಗೆ ಕನಸುಗಾರ ಇರ್ಬೋದು, ಆಮೇಲೆ ಓ ನನ್ನಲ್ಲೇ ಹೌದು ನೋಡಿ, ಅದು ನಾನು ಬರ್ತವೆ ನನ್ನ ಬಾಯಲ್ಲ ಸಿನಿಮಾ ಹೆಸರು ಬರ್ತವೆ. ಯಾಕಂದ್ರೆ ನನಗೆ ಕ್ಯಾರೆಕ್ಟ್ರೆಲ್ಲ ಗೊತ್ತು, ಆ ಪೋಸ್ಟ್ ಮ್ಯಾನ್ದು ಒಂದು ಕ್ಯಾರೆಕ್ಟ್ರ್ ಮಾಡಿದ್ದೆ, ಅದೆಲ್ಲ ಮಾಡಿದ್ದೆ. ಆಮೇಲೆ ಶಿವಣ್ಣನೂ ರವಿ ಸರ್ ಮಾಡಿದ್ರಲ್ಲ ಸಿನಿಮಾ, ಕೋದಂಡ್ರಾಮಾದಲ್ಲೂ ಇದ್ದೀನಿ ನಾನು ಲಕ್ಷ್ಮಣ್ ಜೊತೆ, ಅದೊಂದು ಕ್ಯಾರೆಕ್ಟ್ರು. ಸೊ ಈ ಥರ ಅವ್ರು ನನ್ನ ತಂದು ಹಾಕೋರು. ಆಮೇಲೆ ಸರ್ ನಾನು ಅವ್ರನ್ನ ಭಾಳ ಡಿಫ್ರೆಂಟಾಗಿ, ನಿಮಗೆಲ್ಲ ಭಾಳ ದೊಡ್ಡ ದೊಡ್ಡವ್ರು ನೀವು ನೋಡಿರ್ಬೋದು, ನಾನು ಹೇಳ್ತಾ ಇದ್ದೆ, ಯಾಕಂದರೆ ನೋಡೋರು ಬರೀ ಪ್ರೇಕ್ಷಕರಲ್ಲ, ಸಿನಿಮಾದವರು ನೋಡ್ತಿರ್ತೀರಲ್ಲ ನಮ್ಮನ್ನು. ಮನೆ ಒಳಗಡೆ ನಾವೇ 4 ಜನ ಆರ್ಟಿಸ್ಟ್ ಸರ್, ಅಲ್ಲೊಂದು ಪಿಕ್ಚರ್ ಮಾಡ್ತಾಯಿದ್ದೀವಿ, ನಾನು ಮ್ಯೂಸಿಕ್ ಡೈರೆಕ್ಟ್ರ್ ರೋಲು. ಸರ್ ಮನೆಯಲ್ಲಿ 3 ಥರದ್ದು ದೋಸೆ ಮಾಡಿಸ್ತಾವ್ರೆ ಸರ್ ಬಂದವ್ರಿಗೆ, ಹಂಚಿಟ್ಟು. ಏ ನೀನು ರವೆ ದೋಸೆ ತಿನ್ನೋ, ನಿನಗೆ ಅದು ಬೇಕೋ ಮಸಾಲೆ ದೋಸೆ ತಿನ್ನೋ, ಪ್ಯಾಕೆಟ್ ಕೊಡೋದೇ ಮಸಾಲೆ ದೋಸೆದು ಕಷ್ಟ. ಹಂಚಿಟ್ಬಿಟ್ಟು 3 ಹಂಚಿಟ್ಬಿಟ್ಟು ದೋಸೆ ಮಾಡಿಸ್ತಾರೆ ಸರ್. ಮನೆಯೊಳಗೂ ರಾಯಲ್ಲ ಸರ್, ಬರ ಕೂತ್ಕೊಳ. ಏನ ಸರ್ ಏಕಾಂಗಿ ಅಂತ ಸಿನಿಮಾ, ನೀನು ಏಕಾಂಗಿನೇ ಹ್ಞೂ ಕಣ, ಮಿಮಿಕ್ರಿಗೆ ನೀನು ಏಕಾಂಗಿ ಕಣ, ನೀನು ಒಬ್ಬನೇ ಮಿಮಿಕ್ರಿಗೆ ಯಾ ಹೆಂಗೆ ಒಬ್ಬ ಮನುಷ್ಯನಿಗೆ ಸ್ಫೂರ್ತಿ ಕೊಡೋದು ಹಿಂಗೇನ ಮಾಡು. ನೀನು ಬಿಟ್ರೆ ಇನ್ಯಾರು ಇದೆ? ಇಲ್ಲ ಸರ್ ಬೇಕಾಷ್ಟು ಜನ ಇದ್ದಾರೆ. ನೀನು ಅಂತೀಯ, ನನಗಂತೂ ಗೊತ್ತಿಲ್ಲ. ಹೋಗಿ ಸರ್ ಕೋದಂಡರಮ್ಮ ಪಿಕ್ಚರಲ್ಲಿ ಬಾ, ಎಲ್ಲಿ ನಾಳೆ 9 ಗಂಟೆಗೆ ಬಂದ್ಬಿಡಬೇಕು. ಬೆಳಿಗ್ಗೆ ಬಂದೆ ಸರ್ 9 ಗಂಟೆಗೆ. ಕೂತ್ಕೋ. ಸಿಗರೆಟ್ ಸಿಗ್ತೀಯಾ? ಇಲ್ಲ ಸೇದಲ್ಲ. ಯಾಕೆ ಸೇದಲ್ಲ? ಇಲ್ಲ ನಾನು ಸೇದಲ್ಲ, ನಾನು ಸೇದಲ್ಲ, ನಾನು ಸೇದಲ್ಲ. ಆಮೇಲೆ ಮೂಲೆಗೆ ಹೋಗಿ ಸಿಗ್ತೀಯಾ? ಇಲ್ಲ ಸರ್ ನಾನು ಸೇದಲ್ಲ. ಸರಿ ಮಧ್ಯಾಹ್ನ ಊಟ ಮಾಡು. ಸರ್ ಮೇಕಪ್ ಹಾಕೊಂಬಿಡ್ತೀನಿ. ಯಾಕೆ ಹಾಕೋತಿ ಮೇಕಪ್ಪು? ನಾನು ಹೇಳ್ದು ನಾನು ಅಂತಾನೆ ಡೈರೆಕ್ಟ್ರು. ಏನು ಹೇಳ, ಫೋನ್ ಮಾಡಿ ಮನೆಗೆ, ದಯಾನಂದು ಇದ್ದಾರೆ ಸರ್, ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಹೇಳಿ ಸರ್, ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ, ಇವರಿಗೆಲ್ಲ ಊಟ ತಗೊಂಬ, ದಯಾನಂದು ಬಂದಿದ್ದಾರೆ ಅಂತ ಯಾಕೆ ಸರ್ ಹೇಳಬೇಕು? ನಮ್ಮ ನಿದ್ದಕ್ಕಿದ್ದಂಗೆ ಆ ದೊಡ್ಡ ಲಿಸ್ಟ್ಗೆ ಯಾಕೆ ಹಾಕ್ತೀರಿ? ಏನು ಹೇಳ್ದೆ ನಾ, ಹೇಳ್ಬೇಡಿ ಸರ್, ನನ್ನ ಹೆಸರು ನಾಕಾಯ್ತದ? ಸುಮ್ಮನೆ ಕೂತಿರೋದು ಏನೋ ತಪ್ಪೇನೋ? ಇಲ್ಲ ಸರ್ ಏನಿಲ್ಲ, ಎಲ್ಲರಿಗೂ ಊಟ. ಏನು ಹಿಂಗೇನು ಬೇಕು ಸರ್? ಎಲ್ಲಿಗೆ ಮನೆಗೆ? ಸರ್ ಹೋಟ್ಲಾ ಸರ್ ಅದು? ನಮ್ಮ ಹೋಟ್ಲಿಗಿಂತ ಜಾಸ್ತಿ, ಎಲ್ಲರೂ ಊಟ ಮಾಡಿದ್ಮೇಲೆ ಮನೆ ಇರೋದೇ ಊಟ ಮಾಡೋಕೆ. ಸುಮ್ಮನೆ ಎಲ್ಲರಿಗೂ ಊಟ ತರಿಸಿ, ಅಲ್ಲೂ ಊಟ ಇದೆ ಯೂನಿಟ್ದು, ಇಲ್ಲೂ ಊಟ ಇದೆ, ಎಲ್ಲರಿಗೂ ಊಟ ಮಾಡಿಸಿ. ಸರ್ ಸಾಯಂಕಾಲ 6 ಗಂಟೆಗೆ ಪ್ರೋಗ್ರಾಮ್ ಇದೆ ಸರ್, ಯಾರು ಹೇಳಿದ್ರು ಬುಕ್ ಮಾಡೋಕ್ಕೆ? ಶೂಟಿಂಗ್ ಇದೆ ಗೊತ್ತ ತಾನೇ? ಇಲ್ಲ ಸರ್, 6 ಗಂಟೆಗೆ ಪ್ಯಾಕಪ್ ಹೇಳೋಕ್ಕೆ ನೀನಾ ಡೈರೆಕ್ಟ್ರು? ನಾನಾ? 4 ಗಂಟೆ ಆಯ್ತು ಸರ್,
ಅರ್ಧ ಗಂಟೆ ಏ ಹೋಗೋ ಪ್ರೋಗ್ರಾಮ್ ಇದ್ರೆ ಯಾಕೋ ಇಲ್ಲಿ ಕೂತಿದ್ದೆ ಅಲ್ಲಿ ಜನ ಕಾಯ್ತಾರಲ್ವಾ ಸರ್, ಮತ್ತೆ ಊಟ ಮಾಡಲಿ ಅಂತ ಕರೆಸಿದ್ದು ಹೋಗು, ನಾಳೆ 9 ಗಂಟೆ ಬಂದು ತಿರ್ಗಾ ನಾಳೆ 3 ಹೊತ್ತು ಚೆನ್ನಾಗಿ ಊಟ ಹಾಕಿ ಒಂದಷ್ಟು ಮಾತಾಡ್ತಾರೆ ಒಳ್ಳೊಳ್ಳೆಯದು, ಕೇಳ್ತಾ ಕೂತಿರೋದು, ಕಿವಿಗೂ ಆನಂದ, ಹೊಟ್ಟೆಗೂ ಆನಂದ, ಮನಸ್ಸಿಗೂ ಆನಂದ. ಪುಟ್ಟ ಪುಟ್ಟ ಕಲಾವಿದ್ರಿಗೆ ಹಿಂಗೆ ಗೌರವ ಕೊಟ್ಬಿಟ್ರೆ ಇಂಡಸ್ಟ್ರಿ ಎಷ್ಟು ಬೆಳೆದು ಬಿಡ್ತದೆ ಗೊತ್ತಿಲ್ಲ ಸರ್. ದಟ್ ಈಸ್ ರವಿ ಸರ್. ಮನೆಗೆ ಹೋದೆ ನನ್ನ ಮಗಳದು ಮದುವೆ ಇನ್ವಿಟೇಷನ್ ಕೊಡೋಕ್ಕೆ. ಏನು ಮಗಳ ಮದುವೆನಾ? ನಾನು ಬರಬೇಕಾ? ಬೇಡ ಸರ್. ಯಾಕೆ? ನೀವು ಬಂದರೆ ನಾನು ಇಲ್ಲಿ ಸರ್ ಸೆಕ್ಯೂರಿಟಿ ಅರೇಂಜ್ ಮಾಡಲಿ. ಮತ್ತು ಯಾಕೆ ಕರೆದೆ ಸರ್? ಕೆಲವ್ರಿಗೆಲ್ಲ ಇನ್ವಿಟೇಷನ್ ಸರ್, ನಿಮ್ಗೆ ಇನ್ಫಾರ್ಮೇಷನ್ನು ಸರ್. ಯಾಕೆ? ನಾನು ಮಗಳೂ ಗಂಡ ಹೋಗ್ತಾರಬೇಕು, ದಯಾನಂದ್ ಯಾವ ಮಗಳು ಯಾರ ಜೊತೆನೂ ಹೋಗ್ತಾರೆ ಅಂತ ಯಾಕೆ ಹೇಳ್ಬೇಕು? ಮದುವೆ ಆಗಿದೆ ಗೊತ್ತು ನನಗೆ ಅಂತ. ಅದಕ್ಕೆ ಇನ್ಫಾರ್ಮೇಷನ್ ಅಷ್ಟೇ ಸರ್. ಈ ಮಾತಾಡೋದಕ್ಕೆ ನಿನಗೆ ದುಡ್ಡು ಕೊಡೋದು ಕರ್ನಾಟಕ ಜನ. ಹೋಗು ಸರ್, ಯಾವತ್ತೂ ಬನ್ನಿ ದಯಾನಂದ್ ಅವರೇ. ಹ್ಞೂ, ಹಂಗೆ ಅವ್ರು ಮಾತಾಡೋದು. ಹೀಸ್ ದ್ಯಾಟ್, ಹೀಸ್ ರೈಟ್ ರಾಯಲ್. ಅದಕ್ಕೆ ಹುಟ್ಟು ರಾಜ ಅವರೆಲ್ಲ, ಸ್ಟೈಲಿಶ್. ನಮ್ಮ ಸುಜನ್ ಲೋಕೇಶ್ ಮನೆಗೆ ಬರ್ತಾರೆ, ಏನಮ್ಮ ಮಾಡಿದ್ದೀರಾ, ತಗೊಂಬನ್ನಿ, ಟಕ್ ಟಕ್ ಅಡುಗೆ ಮಾಡಿ ಊಟ ಮಾಡಿ ನೋಡಿ. ಅವ್ರು ದಾಡಿ ನಿಮ್ಗೆ ಶೇವ್ ಮಾಡಬೇಕಾಗಿಲ್ಲ. ನಾನು ಏನು ಸರ್ ಶೇವ್ ಗೀವ್ ಮಾಡಿ, ಏಯ್ ಚೆನ್ನಾಗಿ ಕಾಣ್ತಾ ಇದ್ದಾಗ ನಾನು ತೋರಿಸ್ದೆ, ಇವಾಗ ಚೆನ್ನಾಗಿ ಕಾಣಲ್ಲ ಅದಕ್ಕೆ ದಾಡಿ ಬಿಟ್ಟಿದ್ದೀನಿ. ಯಾರು ಸರ್ ಹಿಂಗೆ ಹೇಳ್ತಾರೆ? ನಾನು ದಾಡಿ, ನಾನು ಹೆಂಗಿದ್ದೀನಿ ಹಂಗೆ ಒಪ್ಕೋತಾರೆ. ಈಗ ಮುಂಚೆ ನಾನು ಹೆಂಗಿರಬೇಕು ಅಂತ ಜನಗಳನ್ನು ಕೇಳಿದೆ, ಅವ್ರು ಹಿಂಗಿರಬೇಕು ಅಂದರೆ ವಯಸ್ಸಾಗಿದ್ದೆ ಒಂಥರ, ಅದಕ್ಕೆ ಹಿಂಗಿದ್ದೀನಿ. ಏನು ನ್ಯಾಚುರಲಾಗಿ ಮಾತಾಡ್ತಾರೆ ಸರ್, ಒಬ್ಬರ ಬಗ್ಗೆ ಕೆಡ್ದಾಗಿ ಮಾತಾಡಿಸ್ಬಿಡಿ. ನಾನು ನಿಮಗೆಲ್ಲ ಅದ್ಭುತವಾದ ಒಂದು ಘಟನೆ ಹೇಳ್ತೀನಿ, ಬಟ್ ಅವರೇನಾದ್ರು ನನ್ನ ಕೋಪ ಮಾಡ್ಕೊಂಡ್ರೆ ಪರವಾಗಿಲ್ಲ, ಕ್ಷಮೆ ಕೇಳ್ಬಿಡ್ತೀನಿ. ಒಂದು ಕಲಾವಿದ ಸರ್ ಕಂಠೀರ್ವ ಸ್ಟುಡಿಯೋಲಿ ಕೂತಿದ್ರು ಇವ್ರ ಸಿನಿಮಾಗೆ. ಆ ತಳ್ಳಿಗಿರೋ ಕಲಾವಿದ ಬಂದ, ನೀವು ನೋಡಿ ಸರ್ ಎಷ್ಟು ಚೆನ್ನಾಗಿ ಸಿನಿಮಾ ಮಾಡ್ತೀರಾ. ಅಲ್ಲಿ ಅವ್ನು ಗೋವಿಂದ ಇದ್ದಾನೆ ಡೈರೆಕ್ಟ್ರು, ಬೇರೆ ಹೆಸರು ನಾನು ಹೇಳ್ತಾರೆ ಡೈರೆಕ್ಟ್. ಏನು ಚೆನ್ನಾಗಿ ಮಾಡಲ್ಲ ಸರ್, ನಂದೇ ಮೇನ್ ರೋಲ್ ಮಾಡಿಸ್ದ, ವೇಸ್ಟು ಸರ್, ನೀವು ಅದ್ಭುತ ಸರ್ ಅಂತ ಫುಲ್ ಹೊಗಳ್ಬಿಟ್ಟ ಇವನು. ಹಾಂ, ಏನು ಮಾಡ್ದ ಅವನು? ಗೋವಿಂದ ಸರಿ ಇಲ್ಲ ಸರ್, ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ. ನೆಕ್ಸ್ಟ್ ಡೇ ಇವ್ರು ಬಂದರು, ಗೋವಿಂದ ಬಂದರು, ಇವ್ರು ಬಂದೇ ಕೂತವ್ರು. ಗೋವಿಂದ ನೀನು ಚೆನ್ನಾಗಿ ಮಾಡಿಲ್ವಂತೆ ಇವನು ಹೇಳಿದ್ದು. ಹಾಂ, ಏನು ಕೂತಿದ ಥರ ಮಾಡ್ದಂತೆ ನಿನ್ನ ಡೈರೆಕ್ಷನ್ ಬರಲ್ವಂತೆ ಇವ್ರು ಹೇಳಿದ್ದು. ನಾನು ನೀವು ದೊಡ್ಡ ರೋಲ್ ಕೊಟ್ಟಿದ್ದೆ, ನೀನು ಬೈತಾ ಇದ್ದೆ ಅರ್ಧ ಗಂಟೆ ಕೂತ್ಕೊಂಡು. ಅವತ್ತು ಗೊತ್ತಾಯಿತು ರವಿಚಂದ್ರನ್ ಮುಂದೆ ಯಾರನ್ನೂ ಬೈಬಾರ್ದು ಅಂತ. ಸುಳ್ಳು ಹೇಳಬಾರ್ದು, ಬೈಲೂಬಾರ್ದು, ಪಾಪನ ಹೇಳ್ಬಿಡ್ತಾರೆ. ಮತ್ತು ಯಾಕೋ ಹೇಳಿದೆ, ಅಲ್ಲಿ ಅನ್ನ ತಿಂದಿಲ್ಲ ನಿನ್ನೆ, ಅಲ್ಲಿ ಅನ್ನ ತಿಂದೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, ಅವ್ರು ಚೆನ್ನಾಗಿಲ್ಲ ಅಂತ ಬೈದೆ. ಈ ಉಗಿಸ್ಕೋ ಅವ್ರ ಕೈಯಲ್ಲಿ ಸರ್. ಇಲ್ಲಿ ಬಹಳ ಇಂಪಾರ್ಟೆಂಟಾಗಿ ನಾವೊಂದು ಕಲಿಯೋದಿದೆ. ಯಾವ ವ್ಯಕ್ತಿ, ಮನೆಯಾಗಿರಲಿ, ಸಿನಿಮಾ ಆಗಿರಲಿ, ಡ್ರಾಮಾ ಆಗಿರಲಿ, ಸೀರಿಯಲ್ ಆಗಿರಲಿ, ಯಾವ ವ್ಯಕ್ತಿ ಇಲ್ಲವೋ ಅವ್ರ ಬಗ್ಗೆ ತಪ್ಪಾಗಿ ಕೆಟ್ಟದಾಗಿ ಮಾತಾಡಬಾರ್ದು. ನಿಮ್ಗೇನಾರು ಅನ್ನಬೇಕು ತಿದ್ದಬೇಕು ಅಂದರೆ ಅವ್ರ ಮುಂದೆ ತಿದ್ದಿ, ಹಿಂದೆ ಬೈಬೇಡಿ ಯಾರನ್ನು. ಮನೆಯೂ ಹೊಡೆದೋಗುತ್ತೆ, ಸಿನಿಮಾನೂ ಹೊಡೆದೋಗುತ್ತೆ, ನಾಟಕನೂ ಹೊಡೆದೋಗುತ್ತೆ. ಯಾರು ಇಲ್ವೋ ಅವ್ರ ಬಗ್ಗೆ ಒಳ್ಳೇದಿದ್ದರೆ ಹೇಳಿ, ಕೆಡ್ದೇನಾರು ಇದ್ದರೆ ಅವ್ರು ಬಂದಾಗ ಹೇಳಿ. ಯಾಕೆ ಅಂದರೆ ಈ ದೊಡ್ಡ ದೊಡ್ಡ ತಂಡಗಳು ಮುರಿದೋಗಿರೋದೇ ಇದಕ್ಕೆ. ಯಾರೋ ಒಬ್ಬ ಇಲ್ಲ ಅಂದರೆ ಅವ್ನು ನಿಮ್ಮ ಬಗ್ಗೆ ಹೆಂಗೆ ಹೇಳ್ದ ಹಂಗೆ ಹೇಳ್ದ ಬೇಡಿದ್ರು. ಅದಕ್ಕೆ ರವಿ ಸರ್ ಭಾಳ ದೊಡ್ಡ ಎಕ್ಸಾಂಪಲ್ಲು. ಯಾರು ಇಲ್ವೋ ಅವ್ರ ಬಗ್ಗೆ ಬೈಯೋಕ್ಕೂ ಬಿಡೋಲ್ಲ, ಬೈದರೆ ಅವ್ರು ಹೇಳ್ಬಿಡ್ತಾರೆ ನಿನ್ಗಾನೆ ಅವ್ನು ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಬೈತಾ ಇದ್ದೀನಿ ನೀನು. ಅದಕ್ಕೆ ಸರ್ ನಾವು ರವಿಚಂದ್ರನಿಗೆ ಭಾಳ ಜನ ಏನೇನು ರವಿಚಂದ್ರನಿಗೆ ಸಾಲ ಇದೆ, ತೊಂದರೆ ಇದೆ, ಯಾವ ತೊಂದರೆನೂ ಯಾರಿಗೂ ಹೇಳ್ಕೊಂಡಿಲ್ಲ, ಎಲ್ಲೂ ಭಿಕ್ಷೆ ಬೇಡಿಲ್ಲ, ಅವರು ಯಾವ ಆ್ಯಕ್ಟ್ರಿಗೂ ದುಡ್ಡು ಕೊಡದೇ ಇರಲಿಲ್ಲ ಸರ್. ಅವ್ರು ಶೂಟಿಂಗ್ ಮುಗಿಸ್ಕೊಂಡು ನಾವು ಕಾರ್ ಹತ್ರನೂ ಸ್ಕೂಟರ್ ಹತ್ರನೂ ಹಿಂಗೆ ಬರೋಷ್ಟರಲ್ಲಿ ಜೋಬ್ಗೆ ಚೆಕ್ ಬಂದಿರೋದು ಸರ್. ಆಮೇಲೆ ಅವ್ರು ಕೊಡಲ್ಲ, ಅವರು ಈಸ್ ಎ ಕಿಂಗ್. ಏನು ಸರ್ ಇದು ಇಷ್ಟೊಂದು ತಗೊಂಡಾಗ ಕೊಟ್ಟಿದ್ದನ್ನು ಯಾವತ್ತೂ ನಾನು ಕೊಟ್ಟೆ ನಾನು ಇಲ್ಲದೇ ಇಲ್ಲ ಇಲ್ಲ ಸರ್. ಮಾತು ರಾಜನೇ ಅದು, ಅದು ಬಾಂಡ್ ರಾಜ ಸರ್ ಅದು. ಯಾಕಂದರೆ ನಾನು ವೀರಸ್ವಾಮಿ ಅವ್ರ ಜೊತೆ ಮಾತಾಡಿಲ್ಲ, ಅವ್ರ ಪಿಸಿನಲ್ಲ ಅವ್ರು ಇರುವಾಗ ಅವ್ರನ್ನ ಹೋಗಿ ನೋಡಿದ್ದೀನಿ, ಬಟ್ ಮ್ಯಾಟ್ ಮಾಡೋಕ್ಕೆಲ್ಲ ಆಗಿ. ಬಟ್ ಈ ಮನುಷ್ಯನ ನೋಡಿರೋದು ಯಾರೇ ಆ್ಯಕ್ಟರ್ ಬರಲಿ ಸರ್, ನಾನೊಂದು ಸೆಟ್ಟಲ್ಲಿ ಹಾಕ್ಬೇಕು ಬರೋ ಅಂತ ಕರ್ಕೊಂಡೋಗಿ ಅಲ್ಲಿ ಹೀರೋಯಿನ್ ಪರಿಚಯ ಮಾಡಿಸ್ತಾರೆ ಪಕ್ಕದ ಸೆಟ್ಟಲ್ಲಿ. ನನ್ನ ಮಾತ್ರ ಅಲ್ಲ ಸರ್, ನಮ್ಮ ಥರ ಇರೋ ಎಲ್ಲ ಹಾಸ್ಯ ಕಲಾವಿದ್ರು ಅವ್ರು ಹಂಗೆ ನೋಡ್ಕೋತಾರೆ. ಹಾಸ್ಯ ಕಲಾವಿದ್ರಲ್ಲ, ಸಹ ಕಲಾವಿದ್ರನ್ನಲ್ಲ, ನಮ್ಮೆಲ್ಲ ಕಲಾವಿದ್ರು ಒಂದೇ ಥರ ನೋಡ್ತಾರೆ ಅವರು. ನಾವು ಯಾಕೆ ರವಿಚಂದ್ರನ್ ಹೊಗಳ್ತಾ ಇದ್ರೆ, ಏನು ರವಿಚಂದ್ರನ್ ನಾಳೆ ನನಗೇನು ಪಿಕ್ಚರಲ್ಲಿ ಪಾಠ ಕೊಡಬೇಕು ಅಂತಲ್ಲ, ನನಗೆ ನನ್ನ ಜನನೇ ಪಾಠ ಕೊಡ್ತಾವ್ರೆ. ಬಟ್ ಈ ಸಿದ್ಧಾಂತಗಳಲ್ಲಿ ನೆಕ್ಸ್ಟ್ ಕಲಾವಿದರು ಹೆಂಗೆ ಬದುಕಬೇಕು ಅಂತ ತೋರಿಸ್ಬೇಕು. ರವಿಚಂದ್ರನಿಂದ ಏನು ಕಲಿಬೇಕು ನಾವು? ಒಂದು ತಂಡ ಗಟ್ಟಿಯಾಗಿಡಬೇಕು, ಒಂದು ಯೂನಿಟ್ ಗಟ್ಟಿಯಾಗಿಡಬೇಕು ಅಂದರೆ ರವಿಚಂದ್ರನ ಹತ್ರ ಕಲಿಬೇಕು ನಾವು. ಊಟ ಹಾಕೋ ಬಟ್ಟೆ ಯಾವುದಕ್ಕೂ ಅವರು ಸಣ್ಣ ಪುಟ್ಟದ ಮುಜುಗರ ತೋರಿಸ್ತಾ ಇರಲಿಲ್ಲ. ದಿ ಬೆಸ್ಟ್ ರಿಚೆಸ್ಟ್ ಇರಬೇಕು ಅಂತ ಅವ್ರು ಹೇಳ್ತಾರೆ ಸರ್. 10 ನಿಮಿಷಕ್ಕೋಸ್ಕರ ಅದು ಯಾಕೆ ಸರ್ ಬೇಕು? ಒಂದಷ್ಟು ಹೂವು ಬೊಕ್ಕೆ ಏನು 10 ನಿಮಿಷಕ್ಕೋಸ್ಕರ ಹಿಂಗೆ ಬಂದು ಅದಕ್ಕೆ ಯಾಕೆ ಸರ್ 20 ಲಕ್ಷ 25 ಲಕ್ಷ? ನೀನು 2 ಅವರ್ ಸಿನಿಮಾ ತೋರಿಸ್ಬಿಟ್ಟು ಕೋಟಿಗಟ್ಟಲೆ ತಗೊಳಕ್ಕೆ ಗೊತ್ತು,
ನಿನಗೆ ಆ ಎರಡು ಅವರ್ ಸಿನಿಮಾದಲ್ಲಿ ಎಷ್ಟು ವರ್ಷ ಇರುತ್ತೆ ಗೊತ್ತಾ ಈ ಹೂ? ಎಷ್ಟು ವರ್ಷ ಇರುತ್ತೆ ಈ ಪೂಜೆ? ಎಷ್ಟು ವರ್ಷ ಇರುತ್ತೆ ಅಗರಬತ್ತಿ? ಸರ್, ಈ ಕ್ಯಾಲ್ಕುಲೇಷನ್ ಯಾರು ಮಾಡ್ತಾರೆ? ಸರ್, ಹಿಂಗಿಟ್ಟೋಗೋದಕ್ಕೆ ಯಾಕೆ ಸರ್ ಒರಿಜಿನಲ್ಲು? ಹಿಂಗಿಟ್ಟೋಗೋದಕ್ಕೆ ಯಾಕೆ ಸರ್ ಅಗರಬತ್ತಿ? ಅದು ಇತಿಹಾಸದಲ್ಲಿ ಉಳ್ಕೊಂಬಿಡುತ್ತೆ. ಒಂದು ಅಗರಬತ್ತಿನೂ ಕೂಡ ಶಾರ್ಟಲ್ಲಿ ಬಂದರೆ ಅದು ಇತಿಹಾಸದಲ್ಲಿ ಉಳ್ಕೊಂಬಿಡುತ್ತೆ. ಸರ್, ಅವ್ರು ಸ್ಕ್ರಿಪ್ಟ್ ಮಾಡೋದು ನೋಡಿದೆ ನಾನು, ಆಶ್ಚರ್ಯ ಪಟ್ಬಿಟ್ಟೆ. ಅವರೆಲ್ಲ ಹೇಳಲ್ಲ, ನಾನು ನಿಮ್ಗೆ ಹೇಳ್ತೀನಿ. ಅವ್ರು ಸ್ಕ್ರಿಪ್ಟ್ ಮಾಡೋದು ಏನು ಗೊತ್ತಾ ಸರ್? ದಿ ಬೆಸ್ಟ್ ಕ್ವಾಲಿಟಿ ಪೇಪರ್ ತರ್ತಾರೆ. ಅವ್ರು ಹೇಳ್ತಾರೆ, ಒಳ್ಳೆ ಪೆನ್ನು ಒಳ್ಳೆ ಪೇಪರ್ ಬೇಕು ಕಣ, ನಿಂದು ಒಳ್ಳೆ ಬುದ್ಧಿ ಉಪಯೋಗ ಅದು ಅವಾಗೆ. ಅದೇ ರೀತಿ ನಿನ್ನ ಒಳ್ಳೆ ಕತೆ ಇದ್ದರೆ ನಿನಗೆ ಒಳ್ಳೆ ಆರ್ಟಿಸ್ಟೇ ಬೇಕು ಕಣ, ಯಾರ್ಯಾರ ಕೈಲೂ ಮಾಡಿಸಿದ್ರೆ ಆಗಲ್ಲ. ಆಮೇಲೆ ಬರೀತಾರೆ, ಫಸ್ಟ್ ಲೈನ್ ಬರೀತಾರೆ, ಸೆಕೆಂಡ್ ಲೈನ್ ಬರೀತಾರೆ, ಥರ್ಡ್ ಲೈನ್ ಬರೀತಾರೆ, ಫೋರ್ತ್ ಲೈನ್ ಬರೀತಾರೆ, ಫಸ್ಟ್ ಲೈನ್ ಹೊಡೆದಾಕ್ತಾರೆ, ಸೆಕೆಂಡ್ ಲೈನ್ ಹೊಡೆದಾಕ್ತಾರೆ, ಸಿಕ್ಸ್ತ್ ಬರೀತಾರೆ, ಸೆವೆಂತ್ ಬರೀತಾರೆ, ಹತ್ತನೇ ಲೈನ್ ಬರೀತಾರೆ, ಎಂಟನೇದು ಒಂಬತ್ತನೇದು ಹೊಡೆದಾಕ್ತಾರೆ. ಸರ್, ಯಾಕೆ ಸರ್ ಇದು ಹೊಡೆದಾಕಿದ್ರಿ? ನಾನು ಬೆಳೆದಿದ್ದು ನನ್ನ ಲಕ್ಷಣ ಕಾಣೋದು, ಹಳೇದು ಯಾವುದು ನನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸಿದ್ಧಾಂತ ನೋಡಿ. ಆಮೇಲೆ ಪೇಪರ್ ಮುದುಡಿ ಎಸ್ತ್ಬಿಡು. ಯಾಕೆ ಸರ್? ನಾವು ಬರೆಯೋ ಪೇಪರ್ ಚೆನ್ನಾಗಿರಬೇಕು ಯಾವತ್ತೂ, ಕ್ವಾಲಿಟಿ ಕಮ್ಮಿ ಆಗಬಾರ್ದು, ಆವಾಗಲೇ ನಮ್ಮ ಸ್ಟೈಲ್ ಎಲ್ಲ ಬರೋದು. ಆಮೇಲೆ ಎಲ್ಲ ಮಿಸ್ ಹಾಕ್ಬಿಡಿ ನೀವು, ಪರವಾಗಿಲ್ಲ. ಲಾಸ್ಟಲ್ಲಿ 5 ಲೈನ್ ಬರೀತಾರಲ್ಲ, ಅದು ಹಂಗಿರುತ್ತೆ ಲೈನ್. ಅದಕ್ಕೆ ಹೇಳೋದು, ಅವ್ರು ಯಾರ್ಯಾರನ್ನ ಕರ್ಕೊಂಬಂದರು, ಯಾರನ್ನು ತೋರಿಸಿದ್ರು, ಯಾರನ್ನು ಕೈ ಹಿಡಿದ್ರು, ಯಾರನ್ನು ಬೆಳೆಸಿದ್ರು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ಅವ್ರೇನು ಮಾಡಿದ್ರು ಇಂಡಸ್ಟ್ರಿಗೆ ಅನ್ನೋದು ಇಂಪಾರ್ಟೆಂಟ್. ಇವತ್ತೂ ಅವ್ರಿಗೆ ಒಂದು ಸತಿ ನಾನು ಮಾಡಿರೋದು ಹಿಂಗೆ ಅಂತ ಹೊಗಳಿಸ್ಬಿಡಿ ಸ್ಟೇಜ್ ಮೇಲೆ ನಿಂತ್ಕೊಂಡು. ಅವ್ರನ್ನ ಅವ್ರು ಬೂಸ್ಟ್ ಮಾಡಲ್ಲ, ಬೇರೆಯವ್ರು ಬೂಸ್ಟ್ ಮಾಡಿದ್ರೆ ಕೇಳೋದಿಲ್ಲ. ಸರ್, ಏಕಾಂಗಿ ಪಿಕ್ಚರು ಭಾಳ ವರ್ಷ ಆದಮೇಲೆ ಮಾಡಬೇಕಾಗಿತ್ತು ಅಲ್ವಾ ಸರ್? ನೀವು ಮತ್ತೆ ಮೊದಲೇ ಮಾಡಿಬಿಟ್ವಿ ಅಂತ ಒಂದು ಮಾತು ಕೇಳಿದೆ ಸರ್. ಎಲ್ರಿಗೂ ಇದೇ ತಲೆಯಲ್ಲಿರ್ತದೆ, ಇಲ್ಲ ಆವಾಗಲೇ ನಾನು ಚೆನ್ನಾಗಿ ಮಾಡಿಲ್ಲ, ನಾನು ಯಾವಾಗ ಜನಗಳನ್ನ ಮುಟ್ಟಿಲ್ವೋ ನಾನು ಚೆನ್ನಾಗಿಲ್ಲ ಅಂತ ಅರ್ಥ ಅಷ್ಟೇ. ನಾನು ಲಾಸ್ ಮಾಡಿದ್ದೀನಿ ಅಂದರೆ ನಂಗೆ ಬುದ್ಧಿ ಇರಲಿಲ್ಲ ಅಂತ ಅಷ್ಟೇ ಕಣ. ಹೆಂಗ್ ಸರ್? ಅಯ್ಯೋ ಅಯ್ಯೋ, ಜನಗಳಿಗೆ ಅರ್ಥ ಆಗಿಲ್ಲ ಅಂತ ನನ್ನ ಸಿನಿಮಾ, ನಾನು ಭಾಳ ಚೆನ್ನಾಗಿ ಮಾಡಿದ್ದೆ. ನಾನು ಚೆನ್ನಾಗಿ ಮಾಡಿಲ್ಲ, ನಾನು ಚೆನ್ನಾಗಿ ಮಾಡಿದರೆ ಜನ ನೋಡಿರೋರು, ನಾನು ಬಾಕಿಯೆಲ್ಲ ಚೆನ್ನಾಗಿ ಮಾಡಿದಾಗ ಜನ ನೋಡಿರಲಿಲ್ವಾ? ಇದು ಇಷ್ಟು ಓಪನಾಗಿ ಯಾರು ತಮ್ಮ ಸೋಲನ್ನು ಒಪ್ಕೊಂಡ್ಬಿಟ್ಟು ರಾಜ ಆಗ್ತಾನೆ ಸರ್? ಅದಕ್ಕೆ ಹೇಳೋದು, ನಮ್ಮ ಕನ್ನಡ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದನೂ ಒಂದು ಮೈಲುಗಲ್ಲುಗಳು ನಮಗೆ. ನಾನು ಶ್ರೀನಾಥ್ ಅವ್ರ ಸರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅತ್ಯಂತ ಸೀನಿಯರ್ ಆರ್ಟಿಸ್ಟು, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಯಿಂದ ನಾನು ಅವ್ರು ನೋಡ್ಕೊಂಬಂದಿದ್ದೀನಿ. ಉದಯ ಟಿ ವಿ ಮಾಧ್ಯಮದಲ್ಲಿದ್ದಾಗ ನಾನು ಕರೆಸಿದ್ರು, ಅಲ್ಲಿ ನಾನು ಶ್ರೀನಾಥ್ ಅವ್ರಿಗೆ ಕರೆಸ್ಬಿಟ್ಟು ಅವಾಗಿಂದ ಟಾಪ್ 10 ನನಗೆ ಫಸ್ಟ್, ನನಗೆ ಅನಿಸುತ್ತೆ, ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಟೈಮ್ ಟಿ ವಿನಲ್ಲಿ ಟಾಪ್ 10 ಮಾಡಿದ್ದು ರೀಜನಲ್ ಲ್ಯಾಂಗ್ವೇಜಲ್ಲಿ ಉದಯ ಟಿ ವಿ. ಅದು ಆ್ಯಕ್ಟ್ ಮಾಡಿದ್ದು ನಾನು, ಒಂದೊಂದು ಸಾಂಗ್ಗೆ ಒಂದೊಂದು ಡ್ರೆಸ್ ಹಾಕ್ಕೊಂಡು. ಫಾರ್ ಎಕ್ಸಾಂಪಲ್, ಬುಡುಬುಡು ಕೈಯ್ಯ, ಹೇ ಪುಳುಕು ಪುಳುಕು ಪಾತಾಳಬೈರಿ, ಕುಣಿತ ಬಾರೆ ಕುಂಬಿತೇವಿ, ರೂಪಾಯಿ ನೋಟು ಕಂಡರೆ ಬಿಡುವನಲ್ಲ, ಚಿಲ್ಲರೆ ಕಾಸ್ಕೊಂಡರೆ ಮುಟ್ಟುವನಲ್ಲ, ಪುಳುಕು ಪುಳುಕು. ಆದರೆ ಇವತ್ತೊಂದು ವಿಷಯ ಹೇಳ್ತೇನೆ, ಫಸ್ಟ್ ಸಾಂಗ್. ಆದರೆ 9 ಗ್ರಹಗಳು ನಿನಗೇನೋ ಮಾಡಿದ್ದೇವೆ, 9ನೇ ಸಾಂಗ್. ಈ ಥರ ಆ ಬುಡುಬುಡುಕೈಯನ್ನೇ ಎಲ್ಲ ಹೇಳ್ತಾನೆ, ಇದೆಲ್ಲ ಪ್ಲ್ಯಾನ್ ಮಾಡಿದ್ದು ಶ್ರೀನಾಥ್ ಸರ್ ನನಗೆ, ನೀನು ಮಾಡು ಈ ಥರದ್ದು ಅಂತ. ಆಮೇಲೆ ನಾನೇ ಸ್ಕ್ರಿಪ್ಟ್ ಬರೆದೆ, ಡೈಲಾಗ್ ಬರೆದೆ, ಎಲ್ಲ ಮಾಡಿಸ್ದೆ. ಶ್ರೀನಾಥ್ ಸರು ಒಂಥರ, ಏಯ್ ಇವನ್ ಕೈಲಿ ಅದು ಮಾಡಿಸು, ಇವನ್ ಕೈಲಿ ಇದು ಮಾಡಿಸು. ನನ್ನ ಮಾತ್ರ ಅಲ್ಲ, ಎಷ್ಟೋ ಜನ, ನಮ್ಮ ರಾಜೇಶ್ ಇವತ್ತು ಸಿನಿಮಾದಲ್ಲೆಲ್ಲ ಮಾಡ್ತಾರಲ್ಲ, ರಾಜೇಶ್, ಈ ವಾಸ್ ದ ಡೈರೆಕ್ಟರ್ ಫಾರ್ ದಟ್ ಎಪಿಸೋಡ್ಸ್ ಉದಯ ಟಿ ವಿಲಿ. ಹಾಂ, ನಟರಂಗ ರಾಜೇಶ್ ಚೈಲ್ಡ್ ಆರ್ಟಿಸ್ಟಾಗೂ ಇದ್ರು ಅವರು. ಸೊ ನಿಮಗೆ ನಟರಂಗದಲ್ಲಿ ಚೈಲ್ಡ್ ಆರ್ಟಿಸ್ಟಾಗೂ ಕೆಲಸ ಮಾಡಿದ್ರೆ ರಾಜೇಶ್, ನಮಗೆ ಅವತ್ತು ಆಶ್ಚರ್ಯ ಆಗ್ತಾಯಿದ್ದೇನು ಅಂದರೆ, ಕ್ರಿಯೇಟಿವ್ ಈ ಒಂದು ಚಿಕ್ಕ ಹಾಲ್ ಅಷ್ಟಿದೆ ಸರ್ ಉದಯ ಟಿ ವಿ ಅಷ್ಟೇ. ಇಲ್ಲೆಲ್ಲ ಆಫೀಸ್ ಕೆಲಸ ಎಲ್ಲ ನಡೀತಾ ಇರ್ತದೆ, ಈ ಕಡೆ ಹಾಲ್ನಲ್ಲಿ ಶೂಟಿಂಗು ಎಲ್ಲ ಇಲ್ಲೇ ಕಾಣುತ್ತೆ, ಗ್ಲಾಸ್ ರೂಮು ಇಷ್ಟರಲ್ಲೇ ಮಾಡ್ತಾಯಿದ್ದು. ಬೋರಿಂಗ್ ಹಾಸ್ಪಿಟ್ಲ್ ಹತ್ರ ಒಂದು ಫಸ್ಟ್ ಫ್ಲೋರ್ ಬಾಡಿಗೆಗೆ ತೊಗೊಂಡು ಉದಯ ಟಿ ವಿ. ಹಾಂ, ಸೆಲ್ವಂ ಸರು ಅವರೆಲ್ಲ ಇದ್ದರು. ಆಗ ಶ್ರೀನಾಥ್ ಅವ್ರಿಗೊಂದು ಕ್ಯಾಬಿನ್ನು. ನನಗೆ ಇವತ್ತು ಒಂದು ವ್ಯಕ್ತಿ ನೆನಪಿದೆ, ಬಾಲು ಅಂತ, ಆನ್ಲೈನ್ ಆವಾಗ ಕ್ಯಾಮ್ರಾಮ್ಯಾನ್. ಇವಾಗ ಅವರು ಸ್ವಲ್ಪ ಒಳ್ಳೆ ಪೋಸ್ಟಲ್ಲಿದ್ದಾರೆ, ಯಾವುದೋ ಝೀನಲ್ಲೋ ಎಲ್ಲೆಲ್ಲೋ ಇದ್ದಾರೆ, ಎಲ್ಲಿ ಗೊತ್ತಿಲ್ಲ, ಎಲ್ಲ ಕಡೆ. ಬ್ರಿಲಿಯಂಟ್ ಇಂಟೆಲಿಜೆಂಟ್ ಪರ್ಸನ್ ಸರ್. ಒಂದು ಕ್ಯಾಸೆಟು, ನಮ್ಮ ವಿ ಎಚ್ ಎಸ್ ಕ್ಯಾಸೆಟ್ ಇದೆ, ಅದ್ರ ಕವರ್ನ ಇಲ್ಲಿ ಪ್ಲಾಸ್ಟರ್ ಹಾಕಿ ಮುಚ್ಚಿಬಿಟ್ಟು ಡಬಲ್ ಆ್ಯಕ್ಟಿಂಗ್ ಶೂಟ್ ಮಾಡಿದ್ದಾರೆ ಸರ್ ನಂದು. ಆ ಕವರ್ ತೆಗೆದು ಇಲ್ಲಿ ಮುಚ್ಕೊಂಡು ತಿರ್ಗಾ ಶೂಟ್ ಮಾಡಿ ಏನೇನು ಮಾಡಿದ್ರು ಅಷ್ಟೊಂದು ಟೆಕ್ನಿಕಲ್ ಹಿಂಗೆ ಗೊತ್ತಿಲ್ಲ. ಅವತ್ತು ನಾವು ದಯಾನಂದ್ ಲೋಕ ಅಂತ ಸಿಟಿ ಚಾನಲ್, ಅದಕ್ಕಿಂತ ಮುಂಚೆ ಸುಮಾರು 80 ಎಪಿಸೋಡ್ ಮಾಡಿದ್ದೀವಿ ಕೇಬಲ್ ಚಾನಲ್ಗೆ. ಸುದೀಪ್ ಅವರು ಅವಾಗ ಹೊಸಬರು. ನಮ್ಮ ಗುರುಕಿರಣ್ ಇನ್ನೂ ಇಂಡಸ್ಟ್ರಿಗೆ ಬಂದು ಎಲ್ಲೋ ಬಂದೋಗ್ತಾಯಿದ್ರು. ಮಂಜುಳಾ ಗುರುರಾಜ್ ಫೇಮಸ್, ಮಾಸ್ಟರ್ ಹಿರಣ್ಯ, ಇಂಥವ್ರನ್ನೆಲ್ಲ ಕರೆಸಿ 90 ಜನನ ಏನು ಅಂದರೆ, ಅರ್ಧ ಗಂಟೆ ನಾನು ಬೆಂಗಳೂರಲ್ಲಿ ರೋಡ್ ಸರಿ ಇಲ್ಲ ಅದು ಇದು ಮಾತಾಡೋದು, ಆಮೇಲೆ ಇವರು ಇಂಟರ್ವ್ಯೂ ಮಾಡೋದು. ಇದು ಆವಾಗ ಮಾಡಿದ್ದು ಅಂದರೆ ನನಗೆ ಪ್ರಕಾರ 96 ಏನು ಅಮೇರಿಕಾಗೆ ಹೋಗಿ ಬಂದಿದ್ದೆ ನಾನು ಆವಾಗ. ಸೊ ಅಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಎಲ್ಲ ನೋಡಿಬಿಟ್ಟು ಸ್ಯಾಟರ್ಡೇ ಶೋ ಅಂತ ಏನಿದೆ ಆ ಶೋನ ಮಾಡಿದ್ದು. ಆವಾಗ
ನಾವು ಈ ಬಾಲು ಅನ್ನೋರು ಎಂತೆಂಥ ಕೆಲಸ ಮಾಡಿದರು ಅಂದರೆ, ಉದಯ ಟಿ ವಿಗೆ ಬಂದರು ಬಾಲು. ಉದಯ ಟಿ ವಿಗೆ ಬಂದರೆ ಸರ್ ರಾಜೇಶ್ವರಿ ಒಂದು ಬಾಟ್ಲು, ಖಾಲಿ ಬಾಟ್ಲು, ಖಾಲಿ ಬಾಟ್ಲು ಒಳಗಡೆ ಒಬ್ಬ ಕುಡುಕ, ನಾನು ಇನ್ನೊಬ್ಬ ಕುಡುಕ ಆಚೆ. ಇದನ್ನು ವಿ ಎಚ್ ಎಸ್ ಅಲ್ಲಿ ಮಾಡಿದರು ಸರ್. ಯಾವ ಮ್ಯಾಟು ಇಲ್ಲದೆ, ಏನೂ ಇಲ್ಲದೆ, ಸಿ ಜಿ ಇಲ್ಲದೆ ಹೆಂಗೆ ಮಾಡಿದ್ರು ನಂಗೆ ಗೊತ್ತಿಲ್ಲ. ಈಗ ಬಾಲುನೇ ಕೇಳಬೇಕು ಹೆಂಗೆ ಮಾಡಿದ್ರು. ಆಮೇಲೆ ಡಬಲ್ ಆ್ಯಕ್ಟಿಂಗ್ ಮಾಡಿದ್ರು. ನಮ್ಮ ಫೇರ್ ಆ್ಯಂಡ್ ಲವ್ಲಿ ಪಿಕ್ಚರ್ಗೆಲ್ಲ ಡೈರೆಕ್ಟರ್ ಇದ್ದಾರಲ್ಲ ಅವರು ರಘು ಅಂತ, ಅವರು ಆಮೇಲೆ ಬಂದರು ಈ ಟಿ ವಿಲೇನು. ಅವ್ರು ಬಂದಾಗೂ ಈ ಬಾಲು ಅವರೆಲ್ಲ ಮಾಡಿದ್ದೇನು ಅಂದರೆ, ಅವ್ರು ನಮಗೆ ಹೇಳ್ಕೊಡೋರು, ಎಕ್ಸಿಕ್ಯೂಟ್ ಮಾಡೋರು, ಏನಾದ್ರು ಮಾಡಿ ಅಣ್ಣ, ಅಣ್ಣ ಏನಾದ್ರು ಮಾಡಿ ಅಂತ ಎಕ್ಸಿಕ್ಯೂಟ್ ಮಾಡೋರು. ಶಂಕರ್ನಾಗ್ದು ಒಂದು ಫೋಟೋ ಸರ್, ಮುಖ ಮಾತ್ರ ಶಂಕರ್ನಾಗ್ದು ಸಿ ಜಿ ಮಾಡಿ ಹೆಂಗೆ ಮಾಡಿದ್ರು ಗೊತ್ತಿಲ್ಲ. ವಿ ಎಚ್ ಎಸ್ಸಲ್ಲಿ ನಾನು ಮಾತಾಡೋದು, ಆದರೆ ನಿಮಗೆ ಗೊತ್ತ, ಈ ಬಾಯಿ ಮಾತ್ರ ನಂದು ಶಂಕರ್ನಾಗೆ ಸೂಟ್ ಮಾಡೋದು, ಕೈ ಮಾತ್ರ ತಿರ್ಗಾ ಶ್ರಿಂಕ್ ಮಾಡೋದು. ಹಿಂಗೆ ಮಾಡಿ ಶಂಕರ್ನಾಗ್ದು 20 ನಿಮಿಷದ ಒಂದು ಎಪಿಸೋಡ್ ಮಾಡಿದ್ದೆ. ಇದು ಟೆಕ್ನಿಷಿಯನ್ಸ್ ಮಾಡಿರೋಂಥ ದಾಖಲೆಗಳು. ಆವಾಗ ಅವ್ರು ಅವ್ರು ಮಾಡಿದ್ದು ಯಾಕೆ ಮಾಡಬೇಕಾಗಿತ್ತು, ಆಗಲ್ಲ ಸರ್ ನಿಂತ್ಕೊಳ್ಳಿ ಶೂಟ್ ಮಾಡ್ತೀನಿ ಅಂದರೆ ಮುಗ್ದೋಯ್ತು. ಇವತ್ತು ದೊಡ್ಡ ದೊಡ್ಡ ಕೆಲವು ಜಾಗ ಇದೆಯಲ್ಲ ಸರ್, ಕ್ಯಾಮ್ರಾ ಅಲ್ಲಾಡ್ಸೋಕ್ಕಾಗಲ್ಲ, ನಮ್ಮ 11 ಗಂಟೆಗೆ ನಾನು ಎಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. 11 ಗಂಟೆಗೆ ನನ್ನ ಟೈಮ್ ಮುಗೀತು, ಬೇರೆ ಕ್ಯಾಮ್ರಾ ನಾನು ಬರ್ತಾರೆ ಅಂತ ಹೇಳ್ತಾರೆ. ಅಂಥ ಜಾಗ ಇದೆ, ದೊಡ್ಡ ದೊಡ್ಡ ಜಾಗ. ಆದರೆ ಈ ವ್ಯಕ್ತಿ ಹಗಲು ರಾತ್ರಿ ಕೂತ್ಕೊಂಡು ಕೆಲಸ ಮಾಡಿದ್ದಕ್ಕೆ ಇವತ್ತು ಎ ಸಿ ಕಾರಲ್ಲಿ ಓಡಾಡ್ತಾವ್ರೆ ಟೆಕ್ನಿಷಿಯನ್ಸ್. ಡೆಡಿಕೇಷನ್ ರಾತ್ರಿ 12 ಗಂಟೆ ಆದರೂ, ಇವಾಗ 10 ಗಂಟೆ ಆಯ್ತು ನನ್ನ ಟೈಮ್ ಮುಗೀತು, ಅಲ್ಲಿ ಕಾಯ್ತಾ ಇರ್ತಾರೆ ಯಾರೋ ಬ್ಯಾಟ್ಲ್ ಹಿಡ್ಕೊಂಡು. ಈ ಟೆಕ್ನಿಷಿಯನ್ಸ್ ಹೆಂಗೆ ಕೆಲಸ ಮಾಡಿದ್ದಾರೆ ಆವಾಗ ಅಂದರೆ, ಅವರೆಲ್ಲ ಇವತ್ತು ಅದ್ಭುತವಾದ ಜಾಗದಲ್ಲಿದ್ದಾರೆ. ನಂಗೆ ದಯಾನಂದ್ ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಹೇರ್ ಸ್ಟೈಲ್ ನಿಮ್ಮ ಮೊಕಲ್ಲಿ ಇಟ್ಕೊಳ್ಳೋಣ, ಇದು ಹಿಂಗೆ ಚೇಂಜ್ ಮಾಡೋಣ. ಹಿಂಗೆ ನಾವು ಅವತ್ತಿಂದನೂ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ದಯಾನಂದ್ ಅಂದ ತಕ್ಷಣ ಹಿಂಗೆ ಚಪ್ಪಾಳೆ ಹೊಡೆದ್ರು ಯಾಕೆ ಅಂತಂದರೆ, ಹಿಂದ್ಗಡೆ ಈ ಥರ ವ್ಯಕ್ತಿಗಳೆಲ್ಲ ನಮಗೆ ಬೇರಾಗಿ ನೀರಾಗಿ ಗೊಬ್ಬರವಾಗಿ ಬೆಳೆಸಿದ್ದಾರೆ, ಬೆಳೆಸಿ ನಾವಿಲ್ಲಿ ಬಂದಿರೋದು. ಇದಕ್ಕೆ ನಮಗೆ ರಂಗಭೂಮಿದು ಒಂದಷ್ಟು ತರಬೇತಿಗಳಿದ್ದೇ ಇತ್ತು, ಅದಿಲ್ಲದೆ ನಾವು ಇದ್ಯಾರು ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ನಿಮ್ಗೆ ಸುಲಭವಾಗಿ ಸಿಗೋವಂಥ ಬೇಕಾದಷ್ಟಿದೆ. ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ಏಯ್ ಎಷ್ಟು ಚೆಂದ ಮಾಡಿದೀ ನೀನು, ಭಾರಿ ಬಿಡಪ್ಪ ನೀನು. ಏ ನಿನಗೆ ಸಿಕ್ಕ, ನನಗೇನು ಪ್ರೈಸ್ ಬಿಡಲೇ, ನಿಂಗೆ ಸಿಕ್ಕಿದ್ರೆ ನನಗೆ ಸಿಕ್ಕಿದ್ದಕ್ಕಿಂತ ಚಲೋ ಇತ್ತು ಬಿಡು. ಏ ಫಸ್ಟ್ ಕ್ಲಾಸ್ ಮಾಡಿದ್ದೀನಿ ನೀನು, ಬಾ ಫೋಟೋ ತಗೊಳ್ಳೋಣ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.